ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಭ್ರಷ್ಟರಿಗೆ ಮಣೆ ಹಾಕಲಾಗಿದೆ. ಪವರ್ ಟಿವಿ ಸ್ಟಿಂಗ್ ನಲ್ಲಿ ಸೆರೆಯಾದವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರುವಂತದ್ದು. ಭ್ರಷ್ಟ ಶಾಸಕರಿಗೆ ಮತ್ತೆ ಮಣೆ ಹಾಕಿದ ಈ ಮೂಲಕ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಭ್ರಷ್ಟರಿಗೆ ಮಣೆ ಹಾಕಲಾಗಿದೆ. ಪವರ್ ಟಿವಿ ಸ್ಟಿಂಗ್ ನಲ್ಲಿ ಸೆರೆ ಸಿಕ್ಕವರಿಗೆ ಕಾಂಗ್ರೆಸ್ ಟಿಕೆಟ್ ಲಭಿಸಿದೆ. ಭ್ರಷ್ಟ ಶಾಸಕರಿಗೆ ಮತ್ತೆ ಮಣೆ ಹಾಕಿದೆ ಕಾಂಗ್ರೆಸ್. ಕೊಪ್ಪಳ ಕ್ಷೇತ್ರದಿಂದ ರಾಘವೇಂದ್ರ ಹಿಟ್ನಾಳ್ಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಚಳ್ಳಕೆರೆಯಿಂದ ರಘುಮೂರ್ತಿಗೆ ಟಿಕೆಟ್ ಘೋಷಣೆಯಾಗಿದೆ. ಕುಷ್ಟಗಿಯಿಂದ ಅಮರೇಗೌಡ ಪಾಟೀಲ್ ಬಯ್ಯಾಪುರಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ನುರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ ಬಸನಗೌಡ ದದ್ದಲ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಮಹದೇವಪುರದಿಂದ ಈ ಕ್ಷೇತ್ರದಿಂದ ಹೆಚ್ ನಾಗೇಶ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂತಹ ಭ್ರಷ್ಟ ಶಾಸಕರಿಗೂ ಕೂಡ ಕಾಂಗ್ರೆಸ್ ಮಣೆ ಹಾಕಿರೋದನ್ನ ಗಮನಿಸಬಹುದು. ನಿನ್ನೆ ಇಡೀ ದಿನ ಪವರ್ ಟಿವಿಯಲ್ಲಿ ಅವರು ತೆಗೆದುಕೊಳ್ತಾ ಇದ್ದಂತಹ ಲಂಚ, ಈ ಲಂಚ ಪ್ರಕರಣವನ್ನ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಅಲ್ಲಿ ಭೇದಿಸಲಾಗಿತ್ತು. ನಿನ್ನೆ ಇಡೀ ದಿನ ಇದೇ ಸುದ್ದಿ ಕೂಡ ಪ್ರಸಾರವಾಗಿತ್ತು. ಯಾವೆಲ್ಲ ಶಾಸಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಲಂಚ ಸ್ವೀಕರಿಸುವಂತಹ ದೃಶ್ಯಗಳು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂತಹ ದೃಶ್ಯಗಳು. ಆದರೆ ಇವತ್ತು ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿರುವಂಥದ್ದು. 124 ಅಭ್ಯರ್ಥಿಗಳ ಹೆಸರನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ. ಇದರಲ್ಲಿ ನಿನ್ನೆ ಸಿಕ್ಕಿಬಿದ್ದಂತಹ ಭ್ರಷ್ಟ ಶಾಸಕರ ಹೆಸರು ಕೂಡ ಇರೋದನ್ನು ಗಮನಿಸಬಹುದು. ರಾಘವೇಂದ್ರ ಹಿಟ್ನಾಳ್ ಅವರು, ಭೀಮಾ ನಾಯಕ್ ಅವರು, ರಘುಮೂರ್ತಿ, ಬಸನಗೌಡ ದದ್ದಲ್ ಅವರು, ಈ ಭ್ರಷ್ಟ ಶಾಸಕರಿಗೂ ಕೂಡ ಕಾಂಗ್ರೆಸ್ ಮಣೆ ಹಾಕಿದೆ. ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿ ಕೊಡ್ತಾ ಇದ್ರು ರೂಪೇಶ್ ಅವರು. ಅಂದರೆ ಈಗ ನಿನ್ನೆಯಷ್ಟೇ ಈ ಸ್ಟಿಂಗ್ ಆಪರೇಷನ್ ಆಗಿದ್ದು, ಆ ವಿಚಾರಗಳು ಬಯಲಿಗೆ ಬಂದಿದ್ದು, ಇವತ್ತು ಕಾಂಗ್ರೆಸ್ ಪಟ್ಟಿ ರಿಲೀಸ್ ಆಗಿದೆ. ಅಂದರೆ ಈ ಸಿದ್ಧತೆಗಳು ಬಹಳ ಹಿಂದಿನಿಂದ ಆಗಿದ್ದರಿಂದ ಒಂದಷ್ಟು ದಿನಗಳ ಅಂದರೆ ಮತ್ತೆ ಮುಂದಿನ ಲಿಸ್ಟ್, ಸೆಕೆಂಡ್ ಲಿಸ್ಟ್ನಲ್ಲಿ ಏನಾದರೂ ಇವರ ಹೆಸರು ಕೈಬಿಡುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಆದರೆ ಸದ್ಯದ ಮಟ್ಟಿಗೆ ಇವರ ಹೆಸರನ್ನು ಈಗ ಘೋಷಣೆ ಮಾಡಿದೆ. ಆದರೆ ಮುಂದೆ ಕಾದು ನೋಡಬೇಕು, ಅವರ ಹೆಸರನ್ನು ಕೈ ಬಿಡುತ್ತಾ ಅಥವಾ ಭ್ರಷ್ಟ ಶಾಸಕರಿಗೇ ಕಾಂಗ್ರೆಸ್ ಮಣೆ ಹಾಕಿ ಅವರನ್ನು ಈ ಬಾರಿ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಏನಾದರೂ ಅವಕಾಶಗಳನ್ನು ಕಾಂಗ್ರೆಸ್ ಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ನಿನ್ನೆ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ನಲ್ಲಿ ಲಂಚ ಪ್ರಕರಣದಲ್ಲಿ ಸಿಕ್ಕಿಬಿದ್ದಂತಹ ಕೆಲವು ಶಾಸಕರ ಹೆಸರನ್ನು ಪವರ್ ಟಿವಿ ಬಯಲು ಮಾಡಿತ್ತು. ಈ ಲಂಚ ಪ್ರಕರಣದ ಬಗ್ಗೆ ನಮ್ಮ ಜನ ಸಾಮಾನ್ಯರು ಏನು ಹೇಳ್ತಾರೆ, ಏನು ಹೇಳಿದ್ದಾರೆ ಆ ಶಾಸಕರ ಬಗ್ಗೆ, ಬನ್ನಿ ಕೇಳೋಣ. ಈ ಭ್ರಷ್ಟರಿಗೆ ಎಂಥದ್ರಲ್ಲಿ ಹೊಡೆಯೋದು ಅಂತದ್ರಲ್ಲ, ಅಂಥದ್ರಲ್ಲಿ ಹೊಡೆಯುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಪವರ್ ಟಿವಿ. ಪವರ್ ಟಿವಿ ಇವಿಯ ಎಲ್ಲ ವ್ಯವಸ್ಥೆಗೆ ಕೆಳಗಡೆಯಿಂದ ಮೇಲ್ಗಡೆ ತನಕ ವರದಿಗಾರರಿಂದ ಮೇಲೆ ತಮ್ಮ ಚೀಫ್ ಹೆಡ್ರಿ ತನಕ ನಾವು ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನೂ ಜಾಗೃತ ಆಗಬೇಕು, ಇನ್ನೂ ಜಾಗೃತ ಆಗಬೇಕು. ರೈತ ಸಂಪೂರ್ಣ ಸಂಕುಲದಿಂದ ನಾನು ಅವರಿಗೆ ತುಂಬು ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಬಯಸ್ತೇನೆ. ಕೆಲಸ ಮಾಡ್ತಾ ಇರುವಂಥದ್ದು ಈ ಸ್ಟಿಂಗ್ ಆಪರೇಷನ್ ಏನು ಮಾಡ್ತಾ ಇರೋದು, ಗೌಪ್ಯ ಕಾರ್ಯಾಚರಣೆ, ಈ ಭ್ರಷ್ಟರಿಗೆ ಎಂಥದ್ರಲ್ಲಿ ಹೊಡೆಯೋದು ಅಂಥದ್ರಲ್ಲ, ಅಂಥದ್ರಲ್ಲಿ ಹೊಡೆಯುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಪವರ್ ಟಿವಿ. ಪವರ್ ಟಿವಿ ಇವಿಯ ಎಲ್ಲ ವ್ಯವಸ್ಥೆಗೆ ಕೆಳಗಡೆಯಿಂದ ಮೇಲ್ಗಡೆ ತನಕ ವರದಿಗಾರರಿಂದ ಮೇಲೆ ತಮ್ಮ ಚೀಫ್ ಹೆಡ್ರಿ ತನಕ ನಾವು ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನೂ ಜಾಗೃತ ಆಗಬೇಕು, ಇನ್ನೂ ಜಾಗೃತ ಆಗಬೇಕು. ರೈತ ಸಂಪೂರ್ಣ ಸಂಕುಲದಿಂದ ನಾನು ಅವರಿಗೆ ತುಂಬು ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನ. ಪವರ್ ಟಿವಿ ಅವರು ಪವರ್ ಪೇಟೆ ಎಂಬ ಒಂದು ಕಾರ್ಯಕ್ರಮ ಬಹುಶಃ ಇವತ್ತು ಈ ರಾಜ್ಯದಲ್ಲಿ ಆಗುವಂಥ ಭ್ರಷ್ಟಾಚಾರದ ಒಂದು ಕೈಗನ್ನಡಿ. ಈ ರೀತಿ ಬಹುಶಃ ಆಧಾರವಾಗಿಟ್ಟುಕೊಂಡು ಇವತ್ತು ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಕಾಣಸಿಕ್ಕಿದ್ದು ಅತ್ಯಂತ ಒಂದು ಬೇಸರ. ಜನರಿಗೆ ಜನಪ್ರತಿನಿಧಿ ಮೇಲೆ ವಿಶ್ವಾಸ ಕಡಿಮೆ ಮಾಡುವಂಥ ಸ್ಥಿತಿಗೆ ಬಂದು ನಿಂತಿದೆ. ಅಲ್ಲ, ರಾಜ್ಯ ಆ ಪ್ರದೇಶ ಕ್ಷೇತ್ರ ಜನರಿಗೆ ಗೊತ್ತಿದೆ ಯಾವ ರೀತಿ ಇದ್ದಾರಂತೇಳಿ. ಖಂಡಿತವಾಗಿಯೂ ಅಂಥ ಶಾಸಕರಿಗೆ ಇದು ಮುಳುವಾಗ್ತದೆ.
ಪವರ್ ಟಿವಿ ಅವರು ಅದನ್ನು ಖಂಡಿಸಿದಾರು ಮತ್ತು ಮನೇಲಿ ಎಂತ ತಗೊಳ್ಳುವಾಗ ಸಿಕ್ಕು ಹಾಕೊಂಡಿದಾರೆ ಅನ್ನುವ ಅಂತೇಳಿ ನಾವು ನೋಡಿದೆವು. ಅದೆಲ್ಲದ್ರಾಗೂ ಈಗ ಎಲ್ಲರಿಗೂ ನಮ್ಮ ರಾಜ್ಯಾದ್ಯಂತ ಪ್ರಚಾರನೂ ಆಗೈತಿ. ಈ ಇಂಥ ರಾಜಕಾರಣಿಗಳನ್ನ ಕಿತ್ತು ಹೋಗದ ಒಳ್ಳೆ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ಬೇಕಂತೇಳಿ ನಮ್ಮ ರಾಜ್ಯದ ಈ ನಮ್ಮ ಸಂವಿಧಾನ ಏನು ಹೇಳ್ತೈತೆ ಅಂದ್ರೆ ಯಾವುದೇ ವ್ಯಕ್ತಿ ತನ್ನ ಹಿತಾಸಕ್ತಿ ಇರುವಂತಹ ಪ್ರಕರಣಗಳಲ್ಲಿ ಅಥವಾ ವಿಷಯಗಳಲ್ಲಿ ತಾನೇ ನ್ಯಾಯವಾದಿ ಅಂತೇಳಿ ವರ್ತಿಸುವಂಗಿಲ್ಲ ಅಂದರೆ ತೀರ್ಪು ತಗೊಳ್ಳೋಂಗಿಲ್ಲ ಅಂತ. ಆದರೆ ಇವರು ಶಾಸನಗಳನ್ನು ಮಾಡಬೇಕಾದ್ರೆ ಅಲ್ಲಿ ತಮ್ಮ ಒಳಗೇ ಪವರ್ ಇಟ್ಕೊಂಡು ಇವರು ಕೆಲಸಗಳನ್ನು ಮಾಡ್ತಾರೆ. ಸರ್ಕಾರಿ ಯಾವುದೇ ಮನೆಯ ಮಂಜೂರಾತಿ ಇರಲಿ ಅದಕ್ಕೂ ಶಾಸಕರ ಪತ್ರದ ಶಿಫಾರಸು ಬೇಕು, ಯಾವುದೇ ಯೋಜನೆಗಳಿರಲಿ ಅದಕ್ಕೂ ಶಾಸಕರ ಶಿಫಾರಸು ಪತ್ರ ಬೇಕು. ಹಾಗಿದ್ರೆ ಸರ್ಕಾರ ಮಾಡಿರ್ತಕ್ಕಂಥ ಜಿಲ್ಲಾ ನಿಮ್ಮಂಥ ಪವರ್ ಟಿ ವಿಯವ್ರು ಮಾಡಿರಲ್ಲ, ನಾ ಮಾಡಿದ್ದು ನೋಡಿ ಭಯಂಕರ ಖುಷಿ ಆಯ್ತು ನನಗೆ. ಈ ಶಾಸಕರಿಗೆ ನಾನು ನಮ್ಮ ಭಾರತೀಯ ಬ್ರಿಟಿಷರ ಅಥಿಕಿಂದ ನಾನು ಬಿರುದು ಕೊಟ್ಟದನು. ಇಂಥ ಒಂದು ಸ್ಪ್ರಿಂಗ್ ಆಪರೇಷನ್ ಮಾಡಿದಾರಲ್ಲ, ಇವತ್ತು ಜನರು ಕಣ್ಣು ತರಿಸುವಂಥ ಒಂದು ಕೆಲಸ ಮಾಡಿದ್ದಾರೆ ನೀವು. ಇಂಥ ಕೆಲಸ ಎಲ್ಲ ಟಿ ವಿ ಮಾಧ್ಯಮದವ್ರು ಮಾಡಬೇಕು. ಫ್ರೀಡಮ್ ಆ್ಯಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ, ಹಾಗಾದರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.